ನಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿಯಲ್ಲಿ ನಡೆದ ಪರಿಶಿಷ್ಟ ಯುವಕರ ಕೊಲೆ ಪ್ರಕರಣದ ತನಿಖೆಯನ್ನ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರವಾಗಿ ನಡೆಸಬೇಕು. ಅಪರಾಧಿಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಪಿಯುಸಿಎಲ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆ ದೊರೈರಾಜ ತುಮಕೂರಿನಲ್ಲಿ ಒತ್ತಾಯಿಸಿದ್ದಾರೆ. ಜೋಡಿ ಕೊಲೆ ಸಂಬಂಧ ನಡೆಸಿದ ಸತ್ಯಶೋಧನಾ ವರದಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿ ಮಾತನಾಡಿದರು. ಸಫಾಯಿ ಕರ್ಮಚಾರಿ ಕಾವಲು ಸಮಿತಿಯ ಕೆಬಿ ಓಬಳೇಶ್, ಕೆಜೆ ಸಿದ್ದಾರ್ಥ್, ವಕೀಲರಾದ ಬಸವಪ್ರಸಾದ್, ನರಸಿಂಹಪ್ಪ, ಶಿವಮಾನಿತರ್ ಹಾಗೂ ಅಮೀರ್, ಪಿಎನ್ ರಾಮಯ್ಯ ನೇತೃತ್ವದ ತಂಡ ಈ ವರದಿ ಸಿದ್ದಪಡಿಸಿವೆ. ತನಿಖಾಧಿಕಾರಿ ಗಂಭೀರ ಆರೋಪಗಳನ್ನು ಎಸಗಿರುವುದು ಗಮನಕ್ಕೆ ಬಂದಿದೆ. ಕೆಲವು ಆರೋಪಿಗಳು ತನಿಖಾಧಿಕಾರಿಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಾಗಾಗಿ ನಿಷ್ಪಕ್ಷಪಾತ ತನಿಖೆ ನಡೆಸಲು ಆರೋಪಿಗಳ ಸಮುದಾಯದರವನ್ನ ಹೊರತುಪಡಿಸಿ ಇತರ ಜಾತಿಗೆ ಸೇರಿದ ಹೊಸ ತನಿಖಾಧಿಕಾರಿ ನೇಮಿಸಬೇಕು. ಕೊಲೆಯಾದ ಪೆದ್ದನಹಳ್ಳಿ ಗಿರೀಶ್, ಮಂಚಲದೊರೆ ಗಿರೀಶ್ ಮೃತದೇಹವನ್ನು ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಎಂದು ವರದಿಯಲ್ಲಿ ಒತ್ತಾಯಿಸಲಾಗಿದೆ ಎಂದು ಹೇಳಿದರು. ಇದು ನಮ್ಮ ತುಮಕೂರು ಜಿಲ್ಲೆ ಕಂಡರಿಯದ ಹೃದಯ ವಿದ್ರಾವಕವಾದಂತಹ ಪರ್ಪರ ಮಾನವ ಹತ್ಯೆ. ಇದು ಗುಂಪು ಕೂಡಿ ಮಾಡಿದರೆ ಅಂತ ಅಂದ್ರೆ ಕ್ರೌರ್ಯದ ಪರಮಾವಧಿ. ಯಾಕೆ ಇಷ್ಟೊಂದು ಅಮಾನುಷವಾಗಿ ಕೊಲ್ಲುವಂತಹದ್ದು ಕಾರಣ ಏನಿರ್ಬೋದು? ಜಾತಿ ಇಲ್ಲ ಅಂತಾರೆ, ಇಲ್ಲಿ ಜಾತಿ ಸಂಘರ್ಷ ಇಲ್ಲ ಅಂತಾರೆ ಪೊಲೀಸರು. ಆದ್ರೆ ಇಷ್ಟು ಗುಂಪು ಒಗ್ಗೂಡಿ ಅವ್ರನ್ನ ಇಷ್ಟು ಕ್ರೌರ್ಯವಾಗಿ ಹತ್ಯೆ ಮಾಡಿದ್ದಾರೆ ಅಂದ್ರೆ ಏನಾದ್ರೂ ಒಂದು ಬಲವಾದ ಕಾರಣ ಇರಬೇಕಲ್ಲ. ಆ ಕಾರಣಗಳು ತನಿಖೆ. ಕಳ್ತನ ಮಾಡ್ತಿದ್ರು ಅಂದ್ರೆ ಅದು ಕೊಲೆಯಾದ ನಂತರ ಹುಟ್ಟಿರುವಂತ ವಾದ, ಕೊಲೆಯಾದ ನಂತರ ಹುಟ್ಟಿರುವಂತ ವಾದ. ಈಗ ಅವರು ಕಳ್ಳರು ಅಂತಂದ್ರೆ ಅವ್ರು ಏನೇನ್ ಸಂಪಾದನೆ ಮಾಡಿ ಎಲ್ಲ ಕೂಡಿಟ್ಟಿದ್ದಾರೆ ಅನ್ನೋದಕ್ಕೆ ತನಿಖೆ ಮಾಡಲಿ. SC ST ದೌರ್ಜನ್ಯ ತಡೆ ಕಾಯ್ದೆ 1989 3(2) ಒಳಗೊಂಡಂತೆ ಸೂಕ್ತ ಶಿಕ್ಷಣಗಳ ಅನ್ವಯ FIR ತಿದ್ದುಪಡಿ ಮಾಡಬೇಕು. ಮೃತರ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ನೀಡಬೇಕು. ಪೆದ್ದನಹಳ್ಳಿ ಗಿರೀಶ್ ಸಹೋದರ ಶ್ರೀಧರ್ ಅವರಿಗೆ ಕರೆ ಮಾಡಿ ಹಲ್ಲೆ ಹಾಗೂ ಅದರಲ್ಲಿ ಭಾಗಿಯಾದವರ ಬಗ್ಗೆ ಮಾಹಿತಿ ನೀಡಿದರು. ಸೇರಿದಂತೆ ಎಲ್ಲಾ ಪ್ರತ್ಯಕ್ಷದರ್ಶಿಗಳ ರಕ್ಷಣೆಗೆ ಭರವಸೆ ಕೊಡುವಂತೆ ಶೋಧನಾ ಸಮಿತಿ ಕೆಬಿ ಓಬಳೇಶ್ ಆಗ್ರಹಿಸಿದರು. ಯಾರು ಈ ದೌರ್ಜನ್ಯ ಮಾಡಿದ್ದಾರೆ ಅವ್ರ ಜೊತೆಗೂ ಸಹ ನಾವು ಚರ್ಚೆ ಮಾಡಿ ಕೆಲವು ವಿಷಯಗಳನ್ನ ನಾವು ನಿರ್ಣಯ ತಗೊಂಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿದ್ದು ಈ ಕೊಲೆ ಬಹಳ ಬರ್ಬರವಾಗಿ ಹತ್ಯೆ ಮಾಡತಕ್ಕಂಥ ಕೊಲೆ ಇದು, ಮತ್ತು ಇದು ಪೂರ್ವ ಯೋಜಿತ ಕೊಲೆ. ಇದು ಯಾವುದೇ ಕಾರಣಕ್ಕೂ ಅಕಸ್ಮಾತ್ ಆಗಿ ನಡೆದಿರೋದು ಅಥವಾ ಇನ್ನೊಂದಲ್ಲ, ಇದು ಮೊದಲೇ ಪ್ಲಾನ್ ಮಾಡ್ಕೊಂಡು ನಡೆದಿರ್ತಕ್ಕಂಥ ಕೊಲೆ. ಜೊತೆಗೆ ಈ ಕೊಲೆ ನಡೆದಿದ್ದನ್ನ ಮಾಡಿದ್ದನ್ನ ಊರಿನಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ನೋಡಿದ್ದಾರೆ. ಇದೊಂದು ಮಾಫ್ ಆಗಿ ಎಲ್ಲರೂ ಸೇರ್ಕೊಂಡು ನೋಡಿರ್ತಕ್ಕಂಥದ್ದು. ಆದರೆ ನಾವೋಗಿ ದಿವಸ ಅಲ್ಲಿ ನಮಗೆ ಯಾರೂ ಸಹ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡೋಕ್ಕೆ ತಯಾರಿರಲಿಲ್ಲ. ಎಲ್ಲರೂ ಭಯಪಟ್ಟು ಹೇಳಿದರು, ಮತ್ತು ಇನ್ನೊಂದು ನಾವು ಯಾಕೆ ಹೇಳಬೇಕು ಬಿಡು ಅಂತೇಳಿ ಇದು ಮಾಡ್ತಾಯಿದ್ರು. ಸುಮಾರು 3-4 ಗಂಟೆಗಳ ಕಾಲ ನಾವು ಚರ್ಚೆ ಮಾಡ್ತಾ ಮಾಡ್ತಾ ನಮಗೆ ಇದರ ಒಂದು ಅರಿವು ಗೊತ್ತಾಗಿತ್ತು. ಆ್ಯಕ್ಚುಲಿ ಇದು ನಮ್ಮ ಏನು ಗೀರೋಗಿರ್ತಕ್ಕಂಥ ಗಿರೀಶು ಮತ್ತು ಇನ್ನೊಂದು ಗಿರೀಶು, ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ಸ್ನೇಹಿತರಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿಕೊಂಡು ವಿಶೇಷವಾಗಿ ಪಿಟ್ಟು ಗುಂಡಿಗಳನ್ನ ಕ್ಲೀನ್ ಮಾಡ್ಕೊಂಡು, ದುಬ್ಬಿನಲ್ಲಿ ಸಕ್ಕರ್ ಅಲ್ಲಿ ಸಕ್ಕರ್ ಅಂತ ಹೇಳ್ತೀವಿ, ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ಗಳನ್ನ ಕ್ಲೀನ್ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಆ ಕೆಲಸ ಸಿಕ್ಕಿದ್ರೆ ಅಂದ್ರೆ ಕೂಲಿ ಕೆಲಸ ಸಿಕ್ಕರೆ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಮಂಚಲದೊರೆ ಗಿರೀಶ್ ಕುಟುಂಬದವರ ಜೊತೆ ಅನುಚಿತವಾಗಿ ವರ್ತಿಸಿರುವ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಪ್ರೇಮ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಅವರು
ಇದು ಕೇಸ್ನ ಮುಚ್ಚಾಕಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಯಾಕಂದ್ರೆ ಫಸ್ಟ್ ನಾವು ಯಾರು ಇದರಲ್ಲಿ ಸುಮಾರು ಜನ ಎಸ್ ಸಿಗಳನ್ನು ಅವರು ಅಕ್ಯೂಸ್ಡ್ ಆಗಿ ಮಾಡಿ ಅವರೆಲ್ಲ ಜೆ ಸಿ ಎಲ್ ಇದ್ದಾರೆ. ಆದ್ರೆ ಸುಮಾರು ಜನ ಆ ಎಸ್ ಸಿ ಅವ್ರೆ ಈ ಕೇಸಲ್ಲಿ ಅವರು ಐ ವಿಟ್ನೆಸ್ ಆಗಿದ್ದಾರೆ. ಸೊ ಇದ್ರಲ್ಲಿ ಏನಾಗ್ಬಿಟ್ಟಿದೆ, ಐ ವಿಟ್ನೆಸ್ ಅವ್ರನ್ನೇ ಅವ್ರು ಅಕ್ಯೂಸ್ ಆಗಿ ಮಾಡಿ ಈ ಕೇಸ್ನ ಕ್ಲೋಸ್ ಮಾಡ್ಬೇಕಂತ ಇದಾರೆ, ಯಾವುದು ಎವಿಡೆನ್ಸ್ ಇಲ್ಲ ಅಂತ ತೋರಿಸೋದಕ್ಕೆ. ಎರಡನೇ ನಾವು ಏನ್ ನೋಡ್ಬೇಕು ಅಂದ್ರೆ ಇದರಲ್ಲಿ ಲೋಕಮ್ಮ ಅವ್ರದ್ದು ಯಾವುದೇ ಪಾತ್ರ ಇಲ್ಲ, ಅವರು ಇದರಲ್ಲಿ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಕ್ಕೂ ಪೊಲೀಸರು ಅದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಅಟ್ಲೀಸ್ಟ್ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಸುಮಾರು 7-8 ಜನ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇವಾಗ ಅಟ್ರಾಸಿಟಿ ಕಾಯ್ದೆ ಒಳಗಡೆ ಯಾವುದೇ ಬೇಲ್ ಅಪ್ಲಿಕೇಶನ್ ಹಾಕ್ತಾರ ವಿಕ್ಟಿಮ್ಸ್ ಅವ್ರಿಗೆ ನೋಟಿಸ್ ಕೊಡಬೇಕು ಅಂತ ಇದೆ. ಇದರಲ್ಲಿ ಇಬ್ರು ಜನ ವಿಕ್ಟಿಮ್ಸ್ ಇದ್ದಾರೆ, ಎರಡು ಕುಟುಂಬ ವಿಕ್ಟಿಮ್ಸ್ ಇದ್ದಾರೆ, ಒಂದು ಶ್ರೀಧರ್ ಅವ್ರ ಕುಟುಂಬ, ಇನ್ನೊಂದು ಲೋಕಮ್ಮ ಅವ್ರ ಕುಟುಂಬ. ಆದ್ರೆ ನೋಟಿಸ್ ಬಂದಿರೋದು ಬರೀ ಶ್ರೀಧರ್ ಅವ್ರ ಫ್ಯಾಮಿಲಿ ಅವ್ರನ್ನಷ್ಟೇ, ಅಂದ್ರೆ ಲೋಕಮ್ಮ ಅವ್ರ ಫ್ಯಾಮಿಲಿ ಬಂದೇ ಇಲ್ಲ. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯಿದೆ 1989 ನಿಯಮಗಳ ಅಡಿ ದೂರು ದಾಖಲಿಸಿದ ಡಿವೈಎಸ್ಪಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯನ್ನು ದೌರ್ಜನ್ಯ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಪತ್ತೆಯಾದ ಎರಡು ಕುಟುಂಬದವರಿಗೆ ಪುನರ್ವಸತಿಗಾಗಿ ಭೂಮಿ ಅವಲಂಬಿತರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು.